ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ. ಸೊ ನನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತರಗತಿ 6, 7, 8, 9, 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಆಗಿರಬಹುದು ಮತ್ತು ಸಮಾಜ ವಿಜ್ಞಾನ ವಿಷಯದ ಎಲ್ಲ ನೋಟ್ಸ್ ಮತ್ತು ಪ್ರಶ್ನೋತ್ತರಗಳ ವಿಡಿಯೋಗಳು ಇದ್ದಾವೆ. ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. NTSC NMMS ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಆಯಾ ತರಗತಿ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನದ ವಿಡಿಯೋಗಳು ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ವಿಷಯಾಂಶಗಳನ್ನೇ ತಂದಿದ್ದೀನಿ. ಇದರಿಂದ ಎಲ್ಲ ಥರದ ಪರೀಕ್ಷೆಗಳನ್ನು ಬರೀತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗತ್ತೆ. ಇವತ್ತು ಸಮಾಜ ವಿಜ್ಞಾನದ ಭಾಗ 1 ಭೂಗೋಳದಲ್ಲಿರ್ತಕ್ಕಂಥ 4ನೆಯ ಪಾಠ ಭಾರತದ ಅರಣ್ಯ ಸಂಪತ್ತು ಅಂತ ಪಾಠನ ತಂದಿದ್ದೀವಿ. ಇದು 5ನೆಯ ಪಾಠ. ಸೊ ಇದಕ್ಕಿಂತ ಮುಂಚೆ ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠವನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಪಾಠದ ಪ್ರಶ್ನೋತ್ತರದ ವಿಡಿಯೋದ ಲಿಂಕನ್ನೇ ಮೇಲೆ ನಿಮಗೆ ಐ ಬಟನ್ ಕಾಣ್ತಾ ಇದೆ, ಅಲ್ಲಿ ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ತಾವುಗಳು ನೋಡ್ಬೋದು. ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರೀತಕ್ಕಂಥದ್ದನ್ನು ಅಲ್ಲಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತು ಭಾರತದ ಅರಣ್ಯ ಸಂಪತ್ತು ಅಂತಕ್ಕಂಥ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಪರೀಕ್ಷಾ ತಯಾರಿಗಾಗಿರ್ಬೋದು ಅಥವಾ ಬುನಾದಿ ಸಾಮರ್ಥ್ಯಗಳ ತಿಳುವಳಿಕೆಗಾಗಿ ಈ ಪ್ರಶ್ನೆಗಳ ಉತ್ತರ ನಮ್ಮ ಅರಿವು ಬೇಕೇ ಬೇಕು. ಶುರು ಮಾಡೋಣ ಭಾರತದ ಅರಣ್ಯ ಸಂಪತ್ತು ಪಾಠದ ಪ್ರಶ್ನೋತ್ತರಗಳು. ಮೊದಲಿಗೆ ಬಂತು ಅಭ್ಯಾಸಗಳು. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿಯನ್ನು ಮಾಡಬೇಕು. ಪ್ರಶ್ನೆ 1 ಬಂತು ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ. ಅಂದ್ರೆ ವರ್ಷದ 12 ತಿಂಗಳಲ್ಲಿ ಈ ಅರಣ್ಯಗಳು ಎಲೆಯನ್ನು ಉದುರಿಸುವುದಿಲ್ಲ. ಹಾಗಾದರೆ ಇದು ಯಾವ ಒಂದು ಅರಣ್ಯದ ವಿಧ? ಎಸ್, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತ ಕರಿತೀವಿ. ಪ್ರಶ್ನೆ 2 ಬಂತು ಮಾನ್ಸೂನ್ ಕಾಡುಗಳನ್ನು ಡ್ಯಾಶ್ ಅರಣ್ಯಗಳು ಎಂದು ಕರೆಯುತ್ತಾರೆ. ಮಾನ್ಸೂನ್ ಕಾಡುಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರೇ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ಅಂತ ಕರೀತಾರೆ. ಪ್ರಶ್ನೆ 3 ಹಿಮಾಲಯ ಪರ್ವತಗಳಲ್ಲಿ ಡ್ಯಾಶ್ ವಿಧದ ಅರಣ್ಯವಿದೆ. ಅಲ್ಲಿ ಉಷ್ಣವಲಯದ ಎಲೆ ಉದುರಿಸ್ತಕ್ಕಂಥ ವಿಧದ ಅರಣ್ಯವನ್ನು ನಾವು ಹಿಮಾಲಯ ಪರ್ವತಗಳಲ್ಲಿ ಕಾಣ್ತೀವಿ. ಹೆಚ್ಚಾಗಿ ನದಿ ಮುಖಜ ಭೂಮಿಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಮ್ಯಾಗ್ರೋವ್ ಅರಣ್ಯಗಳು ಕಂಡುಬರ್ತವೆ. ಪ್ರಶ್ನೆ 5 ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ಡ್ಯಾಶ್ ರಾಜ್ಯದಲ್ಲಿದೆ. ಅದು ಇತ್ತು ತೆಲಂಗಾಣ ರಾಜ್ಯದಲ್ಲಿ. ಇನ್ನು 2ನೇ ಪ್ರಶ್ನೆಗೆ ಹೋಗುವ ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಬೇಕು, ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೊದಲನೇದು ಬಂತು ಅರಣ್ಯಗಳು ಎಂದರೆ ಏನು? ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಅರಣ್ಯಗಳು ಮತ್ತು ಅರಣ್ಯಗಳು ಏಕೆ ಬೇಕು? 1ನೇದು ವೃಕ್ಷ ಮತ್ತು ಸಸ್ಯ ಸಂಕುಲಗಳಿಂದ ಆವರಿಸಿರ್ತಕ್ಕಂಥ ವಿಶಾಲವಾದ ಭೂಭಾಗವೇ ಅರಣ್ಯ ಅಂತ ಕರಿತೀವಿ. ಇವು ಮುಖ್ಯವಾಗಿ ನಮಗೆ ಸೌದೆ ಕೊಡ್ತವೆ, ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಪದಾರ್ಥಗಳನ್ನು ತಂದುಕೊಡ್ತವೆ. ಅಷ್ಟೇ ಅಲ್ಲದೆ ಈ ಜಾನುವಾರುಗಳಿಗೆ ಮೇವನ್ನು ತಂದುಕೊಡ್ತವೆ. ಆಮೇಲೆ ಈ ಕಾಡುಗಳಿಂದ ಜನರಿಗೆ ಉದ್ಯೋಗ ಸಹಿತ ಸಿಗತ್ತೆ. ಇದೇ ಅರಣ್ಯಗಳ ಒಂದು ಪ್ರಾಮುಖ್ಯತೆಯು ಸಹಿತ ಆಗಿತ್ತು. 2ನೇದು ಬರೋಣ ಮರುಭೂಮಿ ಸಸ್ಯವರ್ಗವಿರುವ ಪ್ರದೇಶಗಳನ್ನು ಹೆಸರಿಸಿರಿ. ಈ ಮರುಭೂಮಿ ಸಸ್ಯವರ್ಗ ಎಲ್ಲೆಲ್ಲಿ ಕಂಡುಬರ್ತದೆ? ಮೊದಲನೇ ತಮಗೆ ಗೊತ್ತಿರಬೇಕು, ಈ ಮರುಭೂಮಿ ಸಸ್ಯವರ್ಗದಲ್ಲಿ ವಾರ್ಷಿಕವಾಗಿ 10ರಿಂದ 50 ಸೆಂಟಿಮೀಟರ್ಗಳವರೆಗೆ ಮಳೆ ಆಗ್ತದೆ. ಉದಾಹರಣೆಗೆ ಥಾರ್ ಮರುಭೂಮಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ರಾಜಸ್ಥಾನ ಆಗಿರ್ಬೋದು, ಪಂಜಾಬ್, ಹರಿಯಾಣ ರಾಜ್ಯಗಳ ಕೆಲ ಭಾಗಗಳಲ್ಲಿ ಮತ್ತು ಈ ದಖನ್ ಪ್ರಸ್ಥಭೂಮಿಯ ಕೆಲ ಭಾಗಗಳಲ್ಲಿ ಸಹಿತ ನಾವುಗಳು ಮರುಭೂಮಿ ಸಸ್ಯವರ್ಗದ ಪ್ರದೇಶಗಳನ್ನು ಕಾಣ್ತೀವಿ. ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಮುಳ್ಳಿನ ಗಿಡಗಂಟಿಗಳು ಕಾಣ್ತವೆ. ಕಗ್ಗಲಿ, ಗೋಬಳ್ಳಿ, ಕಳ್ಳಿ, ಖರ್ಜೂರ್ ಅಂತಕ್ಕಂಥ ಚಿಕ್ಕ ಪುಟ್ಟ ಮರಗಳನ್ನು ಸಹಿತ ಮರುಭೂಮಿ ಸಸ್ಯವರ್ಗದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಪ್ರಶ್ನೆ 3 ಅರಣ್ಯ ಸಂರಕ್ಷಣೆಗೆ ಬೇಕಾದ ಯಾವುದಾದರೂ 4 ಕ್ರಮಗಳನ್ನು ಬರೆಯಿರಿ. ನಮ್ಮ ಭಾರತದಲ್ಲಿ ಅರಣ್ಯಗಳ ಸಂರಕ್ಷಣೆಗೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅವುಗಳಲ್ಲಿ 1ನೇದು ಅರಣ್ಯ ನಾಶ ನಿಯಂತ್ರಣ. ಇವತ್ತು ಮನುಷ್ಯ ಆಗಿರ್ಬೋದು, ಬೇರೆ ಬೇರೆ ವಸತಿ ಸೌಲಭ್ಯ ಆಗಿರ್ಬೋದು, ಸ್ವಾರ್ಥ, ಆತನ ದುರಾಲೋಚನೆಯಿಂದ ಏನೊಂದು ಕಾಡಿನ ನಾಶ ನಡೀತಾ ಇದೆಯಲ್ಲ, ಅದನ್ನು ನಡೀತಕ್ಕಂಥ ನಿಯಂತ್ರಣ ಆಗ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. 2ನೇದು ಈ ಸಾಕು ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸ್ತೀವಲ್ಲ, ಆ ಅತಿಯಾಗಿ ಮೇಯಿಸೋದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ತಡಿಬೇಕು.
ಅಲ್ಲಲ್ಲಿ ಅರಣ್ಯಗಳಲ್ಲಿ ಕಾಡ್ಗಿಚ್ಚು ಬರ್ತದೆ, ಅವುಗಳ ನಿಯಂತ್ರಣ ಕೆಲಸ ಆಗಬೇಕು. ಇವತ್ತು ಅರಣ್ಯದ ಅತಿಕ್ರಮಣ ನಡೀತಾ ಇದೆ, ಕಾನೂನು ಬಾಹಿರವಾಗಿ ಜಾಗಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ಕೂಡ ತಡಿಬೇಕು. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣದ ಕೆಲಸ ಆಗಬೇಕಾಗಿದೆ. ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡಿಬೇಕಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ತರಬೇಕು. ಸಮಾಜದಲ್ಲಿ ಜನರನ್ನು ಅರಣ್ಯಗಳನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಅರಣ್ಯದ ಪ್ರಾಮುಖ್ಯತೆಯನ್ನು ಜನರಲ್ಲಿ ತಿಳಿ ಹೇಳಿರ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು. ಆವಾಗ ಮಾತ್ರ ಅರಣ್ಯ ಸಂರಕ್ಷಣೆ ಆಗ್ತದೆ. ಪ್ರಶ್ನೆ ಎರಡು, ವನ್ಯಜೀವಿ ಧಾಮಗಳು ಎಂದರೇನು? ಹಾಗಾದರೆ ವನ್ಯಜೀವಿ ಧಾಮಗಳಂದರೆ ಏನು? ವನ್ಯಜೀವಿಗಳಿಗೆ ರಕ್ಷಣೆ ನೀಡತಕ್ಕಂಥ ಸ್ಥಳಗಳನ್ನು ನಾವುಗಳು ವನ್ಯಜೀವಿ ಧಾಮಗಳು ಅಂತ ಕರಿತೀವಿ. ಭಾರತದಲ್ಲಿ 523 ವನ್ಯಜೀವಿ ಧಾಮಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಮುಖ್ಯವಾಗಿರ್ತಕ್ಕಂಥ ವನ್ಯಜೀವಿ ಧಾಮಗಳು, ಅದು ದಾಂಡೇಲಿಯಲ್ಲಿ ಕಂಡುಬರ್ತದೆ, ಭದ್ರಾದಲ್ಲಿದೆ, ತಲಕಾವೇರಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕರ್ನಾಟಕದಲ್ಲಿ ವನ್ಯಜೀವಿ ಧಾಮಗಳನ್ನು ನಾವು ಕಾಣ್ತೀವಿ. ಪ್ರಶ್ನೆ ಇದಕ್ಕೆ ಹೋಗೋಣ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು ಯಾವುವು? ಭಾರತದಲ್ಲಿ 99 ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ಕಾಣ್ತೀವಿ. ಆ 99 ರಾಷ್ಟ್ರೀಯ ಉದ್ಯಾನಗಳಲ್ಲಿ ಕರ್ನಾಟಕದಲ್ಲಿ ಬಂಡೀಪುರ ಆಗಿರ್ಬೋದು, ಬನ್ನೇರುಘಟ್ಟ ಆಗಿರ್ಬೋದು, ಆಮೇಲೆ ಕಡೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಾಗರಹೊಳೆ. ಈ ಮೂರಲ್ಲಿನೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ 6, ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳನ್ನು ಬರೆಯಿರಿ. ಜೀವಿ ಸಂರಕ್ಷಣಾ ವಲಯಗಳು ಮುಖ್ಯವಾಗಿ ಏನಾಗ್ತಾವಪ್ಪ ಅಂತಂದರೆ ಭೂ ಪ್ರದೇಶಗಳ ವಿಶಿಷ್ಟವಾದ ಒಂದು ಭಾಗ ಇರ್ತದೆ, ಅದನ್ನು ಸಂರಕ್ಷಿಸಿಟ್ಟಿರ್ತಾರೆ. ಇದನ್ನು ಜೀವಿ ಸಂರಕ್ಷಣಾ ವಲಯ ಅಂತ ಕರಿತೀವಿ. ವಿಶಿಷ್ಟವಾಗಿರ್ತಕ್ಕಂಥ ಜೀವಿ ಸಮುದಾಯಗಳನ್ನು ಇಲ್ಲಿ ನಾವು ಕಾಣ್ತೀವಿ. ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜೀವಿಗಳ ಕುರಿತು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಜೀವಿಗಳ ಕುರಿತು ಸಂಶೋಧನೆ ಕಾರ್ಯವನ್ನು ಮಾಡಬೇಕು, ಜೀವಿಗಳ ಕುರಿತಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಮತ್ತು ಈ ಜೀವಿಗಳ ಬಗ್ಗೆ ಸ್ಥಳೀಯರಲ್ಲಿ ಭಾಗಿದಾರರನ್ನಾಗಿ ಮಾಡಬೇಕು, ಅವರಿಗೆ ಜಾಗೃತಿಯನ್ನು ಉಂಟು ಮಾಡಬೇಕು. ಈ ತರನಾಗಿ ಒಟ್ಟು ಕರ್ನಾಟಕದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಕಾಣ್ತೀವಿ. ಮೊಟ್ಟ ಮೊದಲಿಗೆ ಅದು 1986 ನೀಲಗಿರಿ ಸರಣಿಯಲ್ಲಿ ಈ ಮೊದಲ ಜೀವಿ ಸಂರಕ್ಷಣಾ ವಲಯವನ್ನು ಅಸ್ತಿತ್ವಕ್ಕೆ ತಗೊಂಡು ಬರ್ತಾರೆ. ಈ ಪಾಠದಲ್ಲಿ ಮುಖ್ಯವಾಗಿ ತಾವುಗಳು ಭಾರತದ ಅರಣ್ಯ ಸಂಪತ್ತಿನಲ್ಲಿ ಈ ಭಾರತದಲ್ಲಿ ಮುಖ್ಯವಾಗಿ 6 ಪ್ರಕಾರದ ಒಂದು ಅರಣ್ಯಗಳಿದ್ದಾವೆ, ಅವುಗಳ ಬಗ್ಗೆ ಸ್ವಲ್ಪ ನೆನಪಿಟ್ಕೊಳ್ರಿ. ಅದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂತಕ್ಕಂಥದ್ದು ಮೂರನೇದ್ದು, 4 ಮರುಭೂಮಿ ಸಸ್ಯವರ್ಗ, 5 ಪರ್ವತದ ಕಾಡುಗಳು, 6 ಮ್ಯಾಂಗ್ರೋವ್ ಕಾಡುಗಳು. ಈ 6 ಬಗೆಯ ಒಂದು ಅರಣ್ಯಗಳನ್ನು ನಾವುಗಳು ನಮ್ಮ ಭಾರತ ದೇಶದಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಕಾಣ್ತೀವಿ. ಮುಖ್ಯವಾಗಿ ಈ ಪಾಠದಲ್ಲಿ ನೀವುಗಳು ಅರಣ್ಯದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ಓದ್ಕೋಬೇಕು. ಅರಣ್ಯಗಳ ವಿಧಗಳನ್ನು ಹೇಳಿದ್ದೀನಿ, ಅರಣ್ಯ ಸಂರಕ್ಷಣೆ ಕ್ರಮಗಳ ಬಗ್ಗೆ ಹೇಳಿದ್ದೀನಿ, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ಮತ್ತು ಭಾರತದ ಜೈವಿಕ ಸಂರಕ್ಷಣಾ ವಲಯಗಳ ಬಗ್ಗೆ ಒಂದು ಪರಿಕಲ್ಪನೆ ಕಲಿಕಾಂಶಗಳು ಈ ಪಾಠದಲ್ಲಿ ಇದ್ದವು. ಪಾಠದ ಹಿಂದ್ಗಡೆ ಇರತಕ್ಕಂಥ ಎಲ್ಲ ಪ್ರಶ್ನೆಗಳ ಜೊತೆಗೇ ಮುಖ್ಯಾಂಶಗಳ ಕುರಿತು ನಾನು ನಿಮಗೆ ವಿವರವಾಗಿ ಹೇಳಿದ್ದೀನಿ, ಏನೆಲ್ಲ ತಾವುಗಳು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋಬೇಕಂತ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐ ಬಟನ್ನಲ್ಲಿ ಕಾಣ್ತಾ ಇದೆ, ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಪ್ಲೇಲಿಸ್ಟನ್ನು ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ಇದಾಗಿದ್ದಾವೆ. ನೀವುಗಳು ನಮಗೆ ಕಮೆಂಟ್ ಮಾಡಬೇಕು, ಲೈಕ್ಗಳನ್ನು ಮಾಡಬೇಕು, ಅದುವೇ ನಮಗೆ ಮೋಟಿವೇಶನ್ಸ್ಗಳು, ಇನ್ಸ್ಪಿರೇಷನ್ಸ್ಗಳು. ಇದರಿಂದ ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ನಮಗೆ ಮಾಡಲಿಕ್ಕೆ ಏನಾಗ್ತದಪ್ಪ ಅಂತಂದರೆ ಒಂದು ಸ್ಫೂರ್ತಿ ಸಿಗ್ತದೆ, ಪ್ರೇರಣೆ ಸಿಗ್ತದೆ. ನೀವುಗಳು ವಿಡಿಯೋಗಳನ್ನು ನೋಡಿದ್ರೆ ನಾವು ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸಿಗುವ ಹೊಸ ಹೊಸ ವಿಡಿಯೋಗಳಲ್ಲಿ.